ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಆ್ಯಕ್ಚುಲಿ ವೆಡ್ನೆಸ್ಡೇ, ಆಗಲೇ ಆಫ್ಟರ್ನೂನ್ ಆಗಿದೆ. ಹಾಗೆ ಇವತ್ತು ಆಫ್ಟರ್ನೂನ್ ಟೈಮ್ ಬಂದು 1:30 ಆಗಿದೆ. ಸೊ ಇವಾಗ ಅಡುಗೆ ಕೂಡ ಮಾಡಬೇಕು. ಮಧ್ಯಾಹ್ನದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಇವಾಗ ಚಿಕನ್ ಡ್ರೈ ಮಾಡ್ತಾ ಇದ್ದೀನಿ, ಚಿಕನ್ ಡ್ರೈ ಆಗಿ ಚಪಾತಿ, ಹಾಗೆ ಸ್ವಲ್ಪ ರೈಸ್ ಕೂಡ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗಿರೋದ್ರಿಂದ ತುಂಬ ಸೆಕೆ ಇದೆ, ತುಂಬ ಬಿಸಿಲಿದೆ. ಅವರು ಏನೇ ಆಗಲಿ ಈ ಟೈಮಲ್ಲಿ ಸ್ವಲ್ಪ ಹೊತ್ತು ಬೆಳಿಗ್ಗೆ ಹೊತ್ತೇ ಕೆಲಸ ಮಾಡಿಕೊಂಡ್ರೆ ತುಂಬಾ ಸರಿ, ಬಟ್ ಈ ಟೈಮಲ್ಲಿ ಮಧ್ಯಾಹ್ನ ಎಸ್ಪೆಷಲಿ ಈ ಬಿಸಿಲು ಟೈಮಲ್ಲಿ ಕೆಲಸ ಮಾಡಿ ತುಂಬಾ ಸೆಕೆ ಅಂತ ಅನಿಸುತ್ತೆ. ಫುಲ್ಲು ವೆದರ್ ಎಲ್ಲ ಫುಲ್ ಬಿಸಿಲಿದೆ, ಅದರಲ್ಲಿ ಮಧ್ಯಾಹ್ನ ಟೈಮ್ ಹೊರಗಡೆ ಹೋಗೋದು ಅಂದ್ರೆ ಭಯ ಆಗುತ್ತೇನೋ ಆ ರೀತಿ, ಅಷ್ಟು ಬಿಸಿಲಿದೆ ಇವಾಗ. ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಬೇಸಿಗೆ. ಹಾಗೆ ಚಿಕನ್ದು ಗ್ರೇವಿ ಇದು ಮಾಡ್ಕೊಳ್ಳೋಣ ಅಂತ, ರೆಸಿಪಿ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಮಾಡೋದಷ್ಟೇ, ಇವಾಗ ಕಿಚನ್ಗೆ ಹೋಗ್ತಾ ಇದ್ದೀನಿ ಮಾಡೋಣ ಅಂತ ಹೇಳಿಬಿಟ್ಟು. ಹಾಗೆ ಫ್ರೆಂಡ್ಸ್, ಆಲ್ಮೋಸ್ಟ್ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ನೋಡಿದ್ರಿ ಏನೇನು ಬೇಕು ಚಿಕನ್ ಗ್ರೇವಿಗೆ, ಹಂಗೆ ಡ್ರೈ ಥರ ಮಾಡ್ತಾ ಇರೋದು ಅಂತ ಹೇಳಿ. ಸೊ ಅದು ಕೂಡ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಆದರೆ ಆಯಿತು. ಇವು ತುಂಬ ಟೇಸ್ಟ್ ಆಗಿರ್ತಕ್ಕಂಥ, ಎಮ್ಮೆ ಆಗಿರ್ತಕ್ಕಂಥ ಚಿಕನ್ ಡ್ರೈ ರೆಡಿ ಆಗ್ತಾ ಇದೆ. ಸೊ ಅದಕ್ಕೆ ಚಪಾತಿ ಇಟ್ಟಿದೆ. ಸೊ ಚಪಾತಿ ಅಥವಾ ಅದ್ರ ಜೊತೆ ಮತ್ತು ದೋಸೆ ಹಿಟ್ಟು ಕೂಡ ಇದೆ. ಮಾರ್ನಿಂಗ್ ನಾನು ಟಿಫನ್ ಬಂದು ಇವತ್ತು ಹೀರೆಕಾಯಿ ಪಲ್ಯ ಆಗಿ ದೋಸೆ ಮಾಡಿದ್ದೆ, ದೋಸೆ ಹಿಟ್ಟು ಕೂಡ ಇದೆ. ನನಗೆ ಆ್ಯಕ್ಚುಲಿ ದೋಸೆ ಜೊತೆ ತಿನ್ಲಿಕ್ಕೂ ತುಂಬ ಇಷ್ಟ ಚಿಕನ್ನ ಟೇಸ್ಟ್, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಆ್ಯಕ್ಚುಲಿ ಚಿಕನ್ ಹೇಗೆ ಮಾಡಿದ್ರು ಚೆನ್ನಾಗಾಗುತ್ತೆ, ಒಳ್ಳೆ ಕಾಂಬಿನೇಷನು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾನು ದೋಸೆ ಜೊತೆ ತಿನ್ನೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವರು ಹಸ್ಬೆಂಡ್ ಬಂದು ಚಪಾತಿ ಕೇಳ್ತಿದ್ದಾರೆ. ಸೊ ಅವ್ರಿಗೆ ನಾನು ಚಪಾತಿ ಹಾಕ್ಕೊಡ್ತೀನಿ, ನಾನು ದೋಸೆ ಹಾಕ್ಕೊಳ್ತೀನಿ, ಹಾಗೆ ಸ್ವಲ್ಪ ಚಪಾತಿ ಕೂಡ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ದೋಸೆ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಚಿಕನ್ ಅಂತ ಹೇಳಿ. ಸೊ ತಿನ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಣ್ಣನ ಮನೆಗೆ ಹೋದೆ ಮಿಂಚು ಜೊತೆ ಆಟ ಆಡೋಣ ಅಂತ ಹೇಳಿ. ಸೊ ಮಿಂಚು ಹಾಯ್ ಮಾಡ್ತಿದ್ದಾಳೆ, ಹಾಯ್ ಮಾಡು ಅಂತ ಹೇಳಿದೆ. ಸೊ ಹಾಯ್ ಮಾಡ್ತಿದ್ದೆ, ತುಂಬ ಕ್ಯೂಟ್ ಆಗಿಬಿಟ್ಟಿದ್ದಾಳೆ, ತುಂಬ ಚೂಟಿಯಾಗಿದೆ, ತುಂಬ ಆ್ಯಕ್ಟಿವು. ನೋ ಏನಾದರೆ ನೋ ನೋ ಅಂತ ಹೇಳ್ತಾಳೆ, ತುಂಬ ಮುದ್ದಾಗಿ ಮಾತಾಡ್ತಾಳೆ. ಹಾಗೆ ನಾನು ಅವಳ ಜೊತೆ ಆಟ ಆಡ್ತಾ ಇರ್ತೀನಿ, ನೀವು ಚಿಕನ್ ರೆಸಿಪಿ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾನು 1¼ kg ಚಿಕನ್ನ ತೊಗೊಂಡಿದ್ದೀನಿ. 4-5 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ 20 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆ 1-3-4 ಚಮಚ ಬೇಕಾಗುತ್ತೆ. ಖಾರದ ಪುಡಿ ಎಷ್ಟು ನಿಮಗೆ ಖಾರಕ್ಕೆ ನೋಡ್ಕೊಂಡು ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು 1 ಕಟ್ಟು, ಕರಿಬೇವಿನ ಸೊಪ್ಪು 1 ಕಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮ್ಯಾಟೊ 4-5 ತೊಗೊಂಡಿದ್ದೀವಿ. ನೀವು ಹುಳಿ ನೋಡ್ಕೊಂಡು ತೊಗೊಳ್ಳಿ, ಹುಳಿ ಟೊಮ್ಯಾಟೊ ಆಗಿದ್ದರೆ ಅದನ್ನು ನೋಡಿಬಿಟ್ಟು ತೊಗೊಳ್ಳಿ. ಇದಕ್ಕೆ ಇನ್ನೊಂದು ಜಾಮೂನ್ ಟೊಮ್ಯಾಟೊ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಪಾತ್ರೆಯನ್ನು ಇಡ್ತಾ ಇದ್ದೀವಿ, ಅದಕ್ಕೆ ಇವಾಗ ನಾವು ಆಯಿಲನ್ನು ಹಾಕ್ಕೊಳ್ಳೋಣ. ಈಗ ಎಣ್ಣೆ ಸ್ವಲ್ಪ ಹೊತ್ತು ಬಿಸಿ ಆಗಬೇಕು. ಹಾಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ನಾವು ಅದಕ್ಕೆ ನಾವು ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಮೊದಲಿಗೆ ಸೇರಿಸ್ಕೊಳ್ಳೋಣ. ಈರುಳ್ಳಿಯನ್ನು ನಾವು ಸೇರಿಸಿದ್ಮೇಲೆ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ. ಹೀಗೆ ನೀಟಾಗಿ ಈರುಳ್ಳಿಯನ್ನು ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಹೋಗಬೇಕು. 1-5 ನಿಮಿಷ, 1-2 ನಿಮಿಷದವರೆಗೆ ಸ್ವಲ್ಪ ಬಾಡ್ತಾ ಇದ್ದಂಗೆ ನಾವು ಅದಕ್ಕೆ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಲ್ವ ಹಸಿಮೆಣ್ಸಿನ್ಕಾಯಿ, ಆ ಹಸಿಮೆಣ್ಸಿನ್ಕಾಯಿಯನ್ನು ಸೇರಿಸ್ಕೊಂಡಿದ್ವಿ. ಈರುಳ್ಳಿ ಜೊತೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ, ಏನಕ್ಕಂದರೆ ನಾವು ಖಾರದ ಪುಡಿ ಕೂಡ ಸೇರಿಸ್ತೀವಲ್ವ, ಹಾಗಾಗಿ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೇಕು.
ಇವಾಗ ಇದಕ್ಕೆ ನಾವು ಬಿಡಿಸಿಟ್ಕೊಂಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು ಏನಿದೆ ಅದನ್ನು ಕೂಡ ಒಂದು ಕಟ್ಟಷ್ಟು ಸೇರಿಸ್ಕೊಳ್ತಾ ಇದ್ದೀವಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಅನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮ್ಯಾಟೊವನ್ನು ಸೇರಿಸ್ಕೊಳ್ತಾ ಇದ್ದೀವಿ. ತುಂಬ ಸುಲಭವಾಗಿ ಈ ರೀತಿ ಚಿಕನ್ನ ಮಾಡ್ಬೋದು. ಕಡಿಮೆ ವಸ್ತುಗಳನ್ನು ಬಳಸಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಮುಚ್ಚಿಡೋಣ ಅದು ಬೇಯ್ತಾ ಇರಲಿ. ಇವಾಗ ನಾವು ಟೊಮ್ಯಾಟೊ ನೀಟಾಗಿ ಬೇಯಬೇಕು ಅಂತ ಅಂದರೆ ಸ್ವಲ್ಪ ಈಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಟೊಮ್ಯಾಟೊ ಬೇಯಲಿಕ್ಕೋಸ್ಕರ ಒಂದೆರಡು ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಆನಂತರ ಮತ್ತೆ ನೋಡಿಕೊಂಡು ಬೇಕಾದರೆ ಹಾಕ್ಕೊಳ್ಬೋದು. ಸಾಲ್ಟ್ ಹಾಕೋದ್ರಿಂದ ಟೊಮ್ಯಾಟೊ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು, ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ತೊಗೊಳ್ಳಿ, ಒಂದು ಸ್ಪೂನ್ ಬೇಡ. ಇದಕ್ಕೆ ಅರಶಿನದ ಪುಡಿಯನ್ನು ಸೇರಿಸ್ಕೊಳ್ಬೇಕು. ಅರಶಿನ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ. ಈಗ ಅದಕ್ಕೆ ನಾನು ತೊಳೆದಿಟ್ಟಿರ್ತಕ್ಕಂಥ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಚಿಕನ್ ಬಂದು ವಿತ್ ಸ್ಕಿನ್ ಇರೋದ್ರಿಂದ ಆ ಸ್ಕಿನ್ನನ್ನು ಬರ್ನ್ ಮಾಡಿಸಿರ್ತೀವಿ. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ನೀರೇನು ಸೇರಿಸ್ಲಿಕ್ಕೆ ಹೋಗಬಾರ್ದು ಇದಕ್ಕೆ, ಏನಕ್ಕಂದರೆ ಅದೇ ಸ್ವಲ್ಪ ನೀರನ್ನು ಬಿಟ್ಕೊಳುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು 10 ನಿಮಿಷ ಬಿಟ್ಟಮೇಲೆ ಈ ರೀತಿ ಬರುತ್ತೆ, ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ನಾವು ಮತ್ತೆ ಖಾರಕ್ಕೆ ಅನುಗುಣವಾಗಿ ಒಂದು 2-3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಹೆಚ್ಚು ಬೇಕು ಇನ್ನ ಅಂತ ಅಂದರೆ ಹಸಿಮೆಣಸಿಕಾಯಿ ಕೂಡ ಹಾಕಿರ್ತೀವಲ್ವ, ಸೊ ಹಾಗಾಗಿ ನಾವು ನೋಡ್ಕೊಳ್ಬೇಕು. ಇದನ್ನು ಖಾರದ ಪುಡಿ ಎಲ್ಲ ಹಾಕಿದ ಮೇಲೆ ಮತ್ತೆ ನಾವು ಮಿನಿಮಮ್ ಒಂದು 10-15 ನಿಮಿಷ ನೀಟಾಗಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು. ಅದು ನೀಟಾಗಿ ಆಯಿಲ್ ಎಲ್ಲ ಬಿಟ್ಕೊಳುತ್ತೆ. ಇವಾಗ ಇದು ಇನ್ನೂ ಸ್ವಲ್ಪ ಬೇಯಬೇಕು. ಈಗ ಚೆನ್ನಾಗಿ ಮಿಶ್ರಣ ಮಾಡಿ ಇನ್ನು ಸ್ವಲ್ಪ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ನಾವು ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಇದನ್ನು ಬಿಡಬೇಕು. ಆವಾಗ ನೀಟಾಗಿ ಮಿಕ್ಸ್ ಆಗಿರುತ್ತೆ ಅದು. ಇವಾಗ ನೋಡ್ತಾ ಇದ್ದೀರಲ್ಲ, ಒಂದು 10 ನಿಮಿಷಗಳ ಕಾಲ ಆಗಿದೆ. ಅದು ಹಾಗೆ ಬರ್ತಾ ಬರ್ತಾ ಎಣ್ಣೆ ಬಿಟ್ಕೊಳ್ಳುತ್ತೆ ನೀಟಾಗಿ. ಆನಂತರ ಇದು ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಎಣ್ಣೆ ಬಿಟ್ಕೊಂಡಿರುತ್ತೆ. ಆವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲ್ಗಡೆ ಉದುರಿಸಿರೋದು. ಆನಂತರ ಇದು ರೆಡಿ ಆಗಿದೆ. ಇವಾಗ ನಾನು ಅದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಚಿಕನ್ ರೆಸಿಪಿ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿ, ಸುಲಭವಾಗಿ, ಹಾಗೆ ಕಡಿಮೆ ವಸ್ತುಗಳನ್ನು ಬಳಸಿ ಮಾಡಿರ್ತಕ್ಕಂಥದ್ದು. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. Thank you.